ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಾಧನೆಯನ್ನ ಮಾಡಿರ್ತಾರೆ. ಒಂದಿಷ್ಟು ಮಂದಿ ಮಾಡಿರೋ ಸಾಧನೆ ಜಗತ್ಪ್ರಸಿದ್ಧ ಹೊಂದಿರುತ್ತೆ, ಹಾಗೇನೆ ಇನ್ನೊಂದಿಷ್ಟು ಮಂದಿ ಮಾಡಿರೋ ಸಾಧನೆ ಯಾರಿಗೂ ತಿಳಿದಿರೋದಿಲ್ಲ. ಅಂಥವರನ್ನ ಗುರುತಿಸಿ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಬಿಂಬ ವ್ಯಕ್ತಿತ್ವ ಹುಡುಕಾಟ. ಇದೇ ಹೊತ್ತಿನ ವಿಶೇಷ, ನಾನು ಪ್ರಮೀಳ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಚಿತ್ರಕಲೆಗಾರರಾದ ಪಿ ಎನ್ ಆಚಾರ್ಯ. ಇವರ ಕುರಿತಾದ ಒಂದು ಕಿರು ಪರಿಚಯ ಬರ್ತಾ ಇದೆ. ನೋಡಲು ಸಕ್ಕತ್ ಸಿಂಪಲ್, ಆದರೆ ಇವರ ಕುಂಚದಲ್ಲಿ ಮೂಡಿ ಬಂದಿರುವ ಸಾವಿರಾರು ಚಿತ್ರಗಳು ಒಂದಕ್ಕಿಂತ ಒಂದು ಅದ್ಭುತ. ಹೌದು, ಇವರೇ ಕಲೆಯನ್ನ ಆರಾಧಿಸುವ ಖ್ಯಾತ ಚಿತ್ರಕಲಿಗಾರ ಉಡುಪಿಯ ಪಿ ಎನ್ ಆಚಾರ್ಯ. ಕಲಾವಿದನೊಬ್ಬ ಹೇಗೆ ಸರಳತೆ ಸಜ್ಜನಿಕೆಯಿಂದ ಇರಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. 6 ದಶಕಗಳ ಕಾಲ ಕಲೆ, ಕಲಾರಾಧನೆ, ಕಲಾ ಸಂಘಟನೆಗಳಿಗೆ ಮೀಸಲಾಗಿಸಿ ಸಾವಿರಾರು ಬಣ್ಣದ ಚಿತ್ತಾರಗಳನ್ನು ಅರ್ಥಪೂರ್ಣವಾಗಿ ಬಿಡಿಸಿದ ಮಹಾನ್ ಕಲಾವಿದ. ಬಣ್ಣ ಲೋಕದಲ್ಲಿ ಮೂಡಿಬಂದ ಅಪೂರ್ವ ಕಲಾವಿದ ತನ್ನ ಕಲಾ ಪ್ರತಿಭೆಯಿಂದಲೇ ಉನ್ನತ ಸ್ಥಾನ ಪಡೆದವರು. ಆಚಾರ್ಯರ ತಂದೆ ಮರದ ಬಾಗಿಲಿನ ಕುಸುರಿ ಕೆಲಸ ಮಾಡ್ತಾ ಇದ್ರು. ಅದರಿಂದ ಆಕರ್ಷಿತರಾಗಿ ಇವರು ಕೂಡ ಉಳಿ ತೆಗೆದುಕೊಂಡು ಕೆತ್ತನೆಗಳನ್ನ ಮಾಡತೊಡಗಿದ್ರು. ಬಾಲಕನಲ್ಲಿದ್ದ ಕಲಾ ಪ್ರತಿಭೆಯನ್ನ ಗುರುತಿಸಿ ಆರಂಭದಲ್ಲೇ ಹೆತ್ತವರು ಚಿತ್ರಗಳಿಗೆ ಪ್ರೋತ್ಸಾಹವನ್ನ ನೀಡಿದ್ರು. ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ದ ಆಚಾರ್ಯರು ಕಲೆಯನ್ನ ಆರಾಧಿಸುವ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ಇವರ ಆರ್ಟ್ಗೆ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಬೇಸಿಗೆ ರಜೆಯಲ್ಲಿ ಹೆಚ್ಚಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಅದುವೇ ಈಗ ವೃತ್ತಿ ಜೀವನ ಆಗಿದೆ. ಕೇವಲ ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರ ಮಾತ್ರವಲ್ಲದೆ ದೇವರ ಚಿತ್ರಗಳನ್ನ ಬಿಡಿಸಿದ್ದಲ್ಲದೆ ವಿಶ್ವಕರ್ಮ ದೇವರ ಮೂಲ ಚಿತ್ರ ಶ್ರೀ ಕಾಳಿಕಾಂಬ ಮತ್ತು ಕೋಟಿ ಚೆನ್ನಯ್ಯರನ್ನ ಚಿತ್ರರೂಪದಲ್ಲಿ ನೋಡುವ ಭಾಗ್ಯ ಕಲ್ಪಿಸಿದವರು ಇವರೇ. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗಷ್ಟೇ ನಾವು ಪ್ಯಾಕೇಜ್ ನೋಡಿದ್ದೀವಿ, ಅದರಲ್ಲಿ ಇತ್ತು ಅಂದರೆ ನಿಮ್ಮ ತಂದೆ ಮರದ ಬಾಗಿಲು ಅಂದರೆ ಕುಸುರಿ ಕೆಲಸ ಮಾಡ್ತಾ ಇದ್ರು, ಅದನ್ನ ನೋಡಿ ನೀವು ಅಂದರೆ ಚಿತ್ರಕಲೆಗೆ ಆಕರ್ಷಿತರಾದ್ರಿ. ನಂತರ ಮನೆಯಲ್ಲಿ ಇದ್ರ ಬಗ್ಗೆ ಪ್ರೋತ್ಸಾಹ ಹೇಗಿತ್ತು? ಮನೆಯಲ್ಲಿ ನನಗೆ ತುಂಬ ಪ್ರೋತ್ಸಾಹಿತ್ತು. ನನ್ನ ತಾಯಿ ಚಿತ್ರಕಲೆಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದ ಕೂಡಲೇ ಅದರಲ್ಲಿ ಯಾವುದೋ ಒಬ್ಬ ನುರಿತ ಅಧ್ಯಾಪಕ ಕೊಡುವ ಅಷ್ಟು ಸಮರ್ಥಕವಾಗಿ ಅದನ್ನು ಕರೆಕ್ಷನ್ ಮಾಡ್ತಾ ಇದ್ರು. ಅಣ್ಣನೂ ಕೂಡ ಅದರ ಬಗ್ಗೆ ಸರಿಯಾದ ಮಾಹಿತಿ ಹೇಳ್ತಾ ಇದ್ರು, ತಂದೆಯು ಕೂಡ ಹಾಗೆ. ಹಾಗಾಗಿ ನಾನು ಅದರ ಬಗ್ಗೆ ಸ್ವಲ್ಪ ನನಗೆ ಜಾಸ್ತಿ ಒಲವು ಮೂಡಿತು. ಅಂದ್ರೆ ತಂದೆ ಜೊತೆಗೆ ತಾಯಿ ಕೂಡ ನಿಮ್ಮಂದ್ರೆ ಕರೆಕ್ಷನ್ ಮಾಡ್ತಾರೆ, ಮಿಸ್ಟೇಕ್ ಇದ್ರೆ ಅವರೇ ಹೇಳೋದು ಅಂದ್ರೆ ಈ ತರ ಮಿಸ್ಟೇಕ್ ಆಗಿದೆ, ಇದನ್ನ ಸರಿ ಮಾಡ್ಕೋ ಹಾಗೆ. ಅದು ಅಷ್ಟು ಮಾತ್ರ ಅಲ್ಲ, ಬರೇ ಒಂದು ಸರ್ಕಲ್ ಹಾಕಿ ಅದಕ್ಕೆ ಒಂದು ಚುಕ್ಕ ಇಟ್ಟಿದ್ದು ನೋಡಮ್ಮ ಇದು ಗುಬ್ಬಿ, ಒಂದೆರಡು ಸೊನ್ನೆ ಸೊನ್ನೆ ಬರೆದು ಮಧ್ಯದಲ್ಲಿ ಒಂದು ಸೊನ್ನೆ ಬರೆದು ನೋಡಮ್ಮ ಇದು ಹೂ, ಈ ತರ ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗಿದೆ ಸರ್, ಅಂದ್ರೆ ಚಿತ್ರಕಲೆಗೆ ಅಂದ್ರೆ ನಿಮ್ಗೆ ಮೊದಲ ಗುರು ಯಾರು? ಇದು ನಾನು ಚಿಕ್ಕದಿನಲ್ಲಿ ಆದಿವ್ ಶಾಲೆಗೆ ಸೇರಿದವ, ಅಲ್ಲಿ ನಮಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಟಿ ಕೆ ಶ್ರೀನಿವಾಸರಾವ್ ಅವರು ಆರ್ಟಿನ ಬಗ್ಗೆ ಮತ್ತು ಈ ನಾಟಕದ ಬಗ್ಗೆ ತುಂಬ ಆಸಕ್ತಿ ಹೊಂದಿದವರು. ಹಾಗೆಯೇ ಅಲ್ಲಿ ನಕ್ಷತ್ರ ಮಾಷ್ ಅಂತ ಇದ್ದರು, ಆಮೇಲೆ ಅಚ್ಯುತ ಮಾಷ್ ಅಂತ ಇದ್ದರು, ಇವರೆಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಏಪ್ರಿಲ್ ಮೇಯಲ್ಲಿ ರಜೆಯಲ್ಲಿ ಬಂದಾಗ ಶಾಲೆಗೆ ಬೇಕಾಗಿರುವಂತಹ ಸೈನ್ಸ್ಗೆ ಸಂಬಂಧಪಟ್ಟ ಒಂದಷ್ಟು ಚಿತ್ರವನ್ನು ಈ 2 ತಿಂಗಳು ಪೂರ್ತಿ ಅದೇ ನಾನು ಮಾಡ್ತಾ ಇದ್ದೆ. ಅದು ನನಗೆ ತುಂಬ ಖುಷಿಯೂ ಕೂಡ ಕೊಟ್ಟಿತ್ತು. ಆಮೇಲೆ ಅದರ ಸಹಾಯದಲ್ಲಿ ಉಳಿದ ಮಕ್ಕಳಿಗೆ ಪಾಠ ಮಾಡುವಾಗ ನನಗೆ ಏನೋ ಎಲ್ಲಿಲ್ಲದ ಒಂದು ಖುಷಿ ಸಿಕ್ತಿತ್ತು. ಹಾಗೆ ನೀವು ಈಗಷ್ಟು ಹೇಳಿದ್ರೆ ಅಂದ್ರೆ ರಜೆಯಲ್ಲಿ ನಾನು ಅಂತ ಹೇಳಿದ್ರೆ ಸೈನ್ಸ್ಗೆ ಸಂಬಂಧಪಟ್ಟ ಚಿತ್ರಗಳನ್ನ ಬಿಡಿಸ್ತಾ ಇದ್ದೆ ಅಂತೇಳಿ. ಈಗ ಅಂದ್ರೆ ಹೆಚ್ಚಾಗಿ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ಬಿಡಿಸ್ತಾ ಇದ್ರಿ, ಅಂದ್ರೆ ಅದರ ಬಗ್ಗೆ ಅಂದ್ರೆ ಸ್ಕೂಲ್ ಟೈಮ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಆಮೇಲೆ ಅಲ್ಲಿಂದ ಸೀದಾ ನಾನು ಈ ಆರ್ಟ್ನಲ್ಲಿ ತುಂಬ ಆಸಕ್ತಿ ಮೂಡಿತು. ಆಮೇಲೆ ನಾನು ಬೋರ್ಡ್ ಸ್ಕೂಲ್ನಲ್ಲಿ ಸೇರಿಕೊಂಡೆ. ಬೋರ್ಡ್ ಸ್ಕೂಲ್ನಲ್ಲಿ ಸೇರಿಕೊಂಡ ಉದ್ದೇಶ, ಅಲ್ಲಿ ರಂಗೋಲಿ ಬ್ರಹ್ಮ ಬಿ ಪಿ ಬಾಯರಿ ಅನ್ನುವಂತ ಒಬ್ಬರು ಡ್ರಾಯಿಂಗ್ ಮಾಡಿಸಿದ್ರು. ಸೊ ಅವರ ಹೆಸರಿನಲ್ಲಿ ನಾನು ತುಂಬ ಆಕರ್ಷಕನಾಗಿದ್ದೆ.
ಅವರು ಆ ಶಾಲೆಯಲ್ಲಿ ಇದ್ದಾರಂತ ತಿಳಿದು ಅದೇ ಶಾಲೆಯಲ್ಲಿ ನಾನು ಕಲಿಬೇಕು ಎನ್ನೋ ಒಂದು ಆಸಕ್ತಿಯಲ್ಲಿ ಆ ಶಾಲೆಗೆ ಸೇರಿಕೊಂಡೆ. ಅಲ್ಲಿ ಕೂಡ ನಾನು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡು ನಾನು ಮುಂದುವರಿಸಿದೆ ಹಾಗೆ. ನೀವಂದ್ರೆ ತರಗತಿಗಳಲ್ಲಿ ಅಂದ್ರೆ ಸ್ಕೂಲ್ ಟೈಮ್ನಲ್ಲಿ ನೀವು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ಬಿಡಿಸ್ತಾ ಇದ್ರಿ, ಮುಂದೊಂದು ದಿನ ನಿಮ್ಗೆ ಇದೇ ವೃತ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಹೇಗೆ? ಆದ್ರೆ ಚಿಕ್ಕವನಿರ್ಬೇಕಾದ್ರೆ ಹೇಗೆ? ಇಲ್ಲ, ಹಾಗೇನಿಲ್ಲ. ಆವಾಗ ನಾವು ತುಂಬಾ ಒಂದು ಚಡ್ಡಿ ಹಾಕೊಂಡಿದ್ದ ಕಾಲ, ತುಂಬಾ ಕಷ್ಟದ ಕಾಲ. ಹಾಗಾಗಿ ನಾವು ಆ ಫೀಲ್ಡ್ಗೆ ಹೋಗ್ತೇನೆ, ಈ ಫೀಲ್ಡ್ಗೆ ಆಗ್ತಾನೆ ಹೋಗ್ತೇನೆ ಅಂತ ಹೇಳುವಂಥದ್ದು ಯಾವುದೊಂದು ನಿರ್ದಿಷ್ಟವಾಗಿದ್ದ ಗುರಿ ಇರಲಿಲ್ಲ ನಮಗೆ. ಹಾಗೆ ಹಾಗಿದ್ರೆ ಇನ್ನು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನಗೊಂಡ ಮೊದಲ ಚಿತ್ರ ಯಾವುದು ನಿಮ್ದು? ಮಂಗಳೂರಿನಲ್ಲಿ ಶಾರದಾಬಾಯಿ ಮ್ಯೂಸಿಯಂ ಅಂತ ಒಂದಿತ್ತು ಆವಾಗ. ಅಲ್ಲಿ ನಾನು ಚಿಕ್ಕ ಹುಡುಗನಿಗಿದ್ದೆ, ಅಲ್ಲಿಂದ ನನಗೊಂದು ಕರೆ ಬಂತು, ಹೀಗೆ ಹೇಗೆ ಒಂದು ಎಕ್ಸಿಬಿಷನ್ ಉಂಟು, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಆಯಿತು ಅಂತ ಒಪ್ಪಿಕೊಂಡೆವು. ಆಮೇಲೆ ಏನು ಮಾಡೋದಂತ ನಮ್ಗೆ ಗೊತ್ತಾಗಲಿಲ್ಲ. ನಮ್ಮ ಆಫೀಸ್ನಲ್ಲಿ ಆಗಲೇ ನಾನು ತೀರಾ ಚಿಕ್ಕ ಏಜ್ನಲ್ಲಿ ನಾನು ಡ್ಯೂಟಿ ಸೇರಿದ್ದೆ ಮಣಿಪಾಲ್ ಯೂನಿವರ್ಸಿಟಿಗೆ. ನಾವು ಕೆಲಸ ಮಾಡೋ ಹತ್ತಿರ ಒಂದು ಈ ಫೋಟೋಗ್ರಫಿ ಡಿಪಾರ್ಟ್ಮೆಂಟ್ನಲ್ಲಿ ಫೋಟೋವನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಸಣ್ಣ ಟ್ಯಾಂಕ್ ಇತ್ತು. ಅಲ್ಲಿ ಒಂದು ಪೇಪರ್ನ ನೀರಿನ ಅಡಿಯಲ್ಲಿ ಅದ್ದಿಟ್ಟು ನೀರಿನ ಮೇಲೆ ಒಂದಷ್ಟು ಆಯಿಲ್ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಎಲ್ಲ ಹಾಕಿ ಆಮೇಲೆ ಒಂದೇ ಸವನೆ ನೀರನ್ನು ಟ್ಯಾಪಿನ ಮೂಲಕ ಹೊರಗೆ ಹೋಯಿತು. ಸೊ ನೀರು ಹೋಗುವ ಫೋರ್ಸಿಗೆ ಬಣ್ಣ ಎಲ್ಲ ಅಲ್ಲಲ್ಲಿ ಅಂಟಿಕೊಂಡು ಏನೋ ಒಂದು ವಿಚಿತ್ರವಾಗಿರುವಂಥ ಒಂದು ಚಿತ್ರ ಮೂಡಿಕೊಂಡಿತ್ತು. ಅದು ಫುಲ್ ಶೀಟ್ ಪೇಪರ್, 22-30 ಸೈಜ್ನ ಪೇಪರ್. ಯಾವ ಆ್ಯಂಗಲಲ್ಲಿ ನೋಡಿದರೂ ಅದು ನಮಗೊಂದು ವಿಶೇಷ ಚಿತ್ರ ಕಾಣುತ್ತೆ. ಸೊ ಆವಾಗ ನಮಗೆ ಹೆಚ್ ಓ ಡಿ ವಿಕ್ಟೋರಿಯಾ ಖಾನ್ ಅಂತ ಅವರು ಇದ್ದರು, ಅವ್ರ ಹತ್ರ ತೋರಿಸಿದೆ, ಮೇಡಮ್ ಇದಕ್ಕೊಂದು ಹೆಸರು ಕೊಡಬೇಕಂತ. ಅವರಿಗೆ ಆಶ್ಚರ್ಯ ಆಯಿತು, ಖುಷಿ ಆಯಿತು, ಏನು ಹೇಳೋದು ಗೊತ್ತಾಗಲಿಲ್ಲ. ಸೊ ಅವ್ರು ಹೇಳಿದರು ನನ್ನ ಕ್ಯಾಬಿನ್ ಎದುರಿಗೆ ಅಲ್ಲಿ ಪಿನ್ ಮಾಡಿ ಇಡಿ, ನಾನು ಯಾವ ಕ್ಷಣದಲ್ಲಿ ಅದಕ್ಕೊಂದು ಯಾವ ಕ್ಯಾಪ್ಷನ್ ಕೊಡಬೇಕಾ ನೋಡೋಣ ಅಂತ. ಸೊ 3 ದಿನ ಅವರ ಸೀಟ್ನ ಎದುರಿಗೆ ಆ ಚಿತ್ರವನ್ನು ನಾವು ಪಿನ್ ಮಾಡಿ ಇಟ್ಟಿದ್ದು. ಸೊ 3ನೇ ದಿನ ಅವರು ಹೇಳಿದರು ಇದಕ್ಕೆ ಜ್ವಾಲೆ ಅಂತ ಕೊಡುವ ಅಂತ. ಸೊ ನಾನು ಜ್ವಾಲೆ ಅಂತ ಕೊಟ್ಟು ಎಕ್ಸಿಬಿಷನ್ಗೆ ಕಳಿಸಿತು. ಎಕ್ಸಿಬಿಷನ್ನಲ್ಲಿ ಅದು ಆವಾಗ ನವಭಾರತ ಪೇಪರ್ ಇತ್ತು. ಪೇಪರ್ನಲ್ಲಿ ಮುಖ್ಯವಾಗಿ ಅದರ ಬಗ್ಗೆ ಭಾರೀ ಹೈಲೈಟ್ ಆಗಿ ಕೊಟ್ಟರು. ಸೊ ನಾನು ಮತ್ತು ನಮ್ಮ ಗುರುಗಳು ಕೆ ಎಲ್ ಭಟ್ರ ಜೊತೆಯಲ್ಲಿ ಅಲ್ಲಿ ಹೋದಾಗ ಅಲ್ಲಿಯ ಗೈಡ್ ಅದರ ಬಗ್ಗೆ ಭಾರೀ ಒಳ್ಳೆಯ ಅಭಿಪ್ರಾಯ ಹೇಳ್ತಾರೆ. ಸೊ ನಾವು ಮಾಡಿದಂಥ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಹೊರಗೆ ಬಂತು, ಓ ಈ ಥರ ಎಲ್ಲ ಇದೆ ಅಂತ ನಮಗೊಂದು ಹೊಸ ಜ್ಞಾನ ಗೊತ್ತಾಯಿತು. ಹಾಗೆ ಅಂದ್ರೆ ಜ್ವಾಲೆ ಚಿತ್ರ ರಾಷ್ಟ್ರ ಮಟ್ಟದಲ್ಲಿ ಮೊದಲು ಪ್ರದರ್ಶನ. ಅದಂದ್ರೆ ಆ ಚಿತ್ರ ಹುಟ್ಟಿರೋದು ಕೂಡ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಅದು ಅದೊಂದು ಕಾನ್ಸ್ಟೆಂಟ್ಲಿ ಆ ರೀತಿ ಬಂತು, ಹೇಗೆ ಆಯ್ತು ಏನು ಅಂತ ಮಾಡಿ ತೋರಿಸ್ಬೇಕೆ ಹೊರತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಷ್ಟ. ಹಾಗೆ ಆತರ ಇತ್ತು. ಅಂದ್ರೆ ನಿಮ್ಮ ಟೀಚರೇ ಅಂದ್ರೆ ಅದಕ್ಕೆ ಒಂದು ಲೈನ್ ಕೊಟ್ಟು. ಹಾಗೆ ಅಲ್ಲಿ ಯಾವನು ನಾವು ಬ್ರಷ್ ಅನ್ನು ಮುಟ್ಟಿದ ಕೆಲಸವೇ ಇಲ್ಲ. ಯಾವ ಗೆರೆಯು ಬ್ರಷ್ನಲ್ಲಿ ಮಾಡಿದ್ದಲ್ಲ ಅಲ್ಲ, ಅದು ನೀರಿನ ಜೊತೆಯಲ್ಲಿ ಬಣ್ಣ ಓಡುವಾಗ ಅದು ಏನೋ ಒಂಥರ ಉತ್ಪತ್ತಿ ಆಯಿತು, ಅದೇ ಫೈನಲ್. ಹಾಗಂತ ಅದು ಯಾವ ಆ್ಯಂಗಲ್ನಲ್ಲಿ ನೋಡಿದ್ರು ಅದು ನಮ್ಮ ಹತ್ರ ಮಾತಾಡುತ್ತೆ. ಹಾಗೆ ಹಾಗೆ ಅಂದ್ರೆ ಒಂದೊಂದು ಆ್ಯಂಗಲ್ ನೋಡಿದ್ರೆ ಅಂದ್ರೆ ಒಂದೊಂದು ಚಿತ್ರ ನಮ್ಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ನೋಡಿದ್ರೆ ನಮ್ಗೆ ಕುದುರೆ ಕಂಡ್ರೆ ಇನ್ನೊಂದು ಆ್ಯಂಗಲ್ನಲ್ಲಿ ಅದು ಹೂವಾಗಿ ಕಾಣ್ಬೋದು, ಮತ್ತೊಂದು ಆ್ಯಂಗಲ್ನಲ್ಲಿ ಒಂದು ಹುಡುಗಿ ಓಡಿದಾಗೆ ಕಾಣ್ಬೋದು ಈ ತರ. ಇನ್ನು ಸರ್ ಅಂದ್ರೆ ನಿಮ್ಮ ಚಿತ್ರಕ್ಕೆ ಅಮೆರಿಕದಲ್ಲಿ ಸಖತ್ ಡಿಮಾಂಡ್ ಇದೆ. ಅದ್ರಲ್ಲಿ ಅಂತ ಹೇಳಿದ್ರೆ ಆ ಒಂದು ಯೂನಿವರ್ಸಿಟಿಗೆ ನೀವು ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ಬಿಡಿಸಿದ್ರಿ, ಅದ್ರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಇದು ಕೂಡ ಒಂದು ಅನಿರೀಕ್ಷಿತವಾಗಿರುವಂತ ಒಂದು ಘಟನೆ. ನನಗೆ ಅಮೆರಿಕದಲ್ಲಿ ಒಂದು ಫೋನ್ ಬಂತು. ಸೊ ನನಗೆ ಅಮೆರಿಕದಲ್ಲಿ ಯಾವ ಫ್ರೆಂಡ್ ಕೂಡ ಇಲ್ಲ. ಫೋನ್ ಮಾಡಿದಾಗ ನಾನು ಅದಕ್ಕೆ ರೆಸ್ಪಾನ್ಸ್ ಏನೋ ಮೇಲೆ ಅಷ್ಟೇ. ಕೊನೆಗೆ ಅಡ್ರೆಸ್ ತಗೊಂಡು ಆಮೇಲೆ ಒಂದು ವಾರದ ನಂತರ ಒಂದು ಲೆಟರ್ ಬಂತು, ನೀವು ಒಂದು ಎಗ್ರಿಮೆಂಟ್ಗೆ ಬರಬೇಕು ಅಂತ. ಸೊ ಆಮೇಲೆ ಸರಿ ಓಕೆ ಅಂತ ನಾನು ಅಡ್ರೆಸ್ ಕೊಟ್ಟೆ. ಒಂದು ವಾರದಲ್ಲಿ ನನಗೆ ಒಂದು ಲೆಟ್ರ್ ಬಂತು. ಆ ಲೆಟರ್ನ ಫ್ರಮ್ ಅಡ್ರೆಸ್ ನೋಡಿದಾಗ ನನಗೇನೋ ಸ್ವಲ್ಪ ಯಾರೋ ನನ್ನನ್ನು ಏನು ಯಾರು ಏನೋ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಅನಿಸಿತು. ನನಗೆ ನಮ್ಮ ಲೈಬ್ರರಿಯಲ್ಲಿ ಅದರ ಬಗ್ಗೆ ವಿಚಾರಣೆ ಮಾಡಿದಾಗ ಹೌದು ಅದು ಟಫ್ ಯೂನಿವರ್ಸಿಟಿ, ಅಮೇರಿಕಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಂತ ಗೊತ್ತಾಯಿತು. ಆಮೇಲೆ ನಾವು ಅದಕ್ಕೆ ಒಪ್ಪಿತು. ಒಪ್ಪಿ ಆಮೇಲೆ ನೆಟ್ಟಿನಲ್ಲಿ ಎಲ್ಲ ಇಂಟರ್ವ್ಯೂ ಎಲ್ಲ ಆಗಿ ವರ್ಕ್ ನಾವು ಮಾಡಿದ್ದು. ಅಲ್ಲಿ ಅಮೇರಿಕದಲ್ಲಿ ಡಾಗ್ ಮತ್ತು ಕ್ಯಾಟ್ನ ಬಗ್ಗೆ ಇರುವಂಥ ಯೂನಿವರ್ಸಿಟಿ ಅದು, ಭಾರಿ ದೊಡ್ಡ ತುಂಬ ವರ್ಷದ ಹಿಂದಿನಿಂದ ನಡೆಯಿರುವಂಥ
ಒಂದು ಯೂನಿವರ್ಸಿಟಿ ಹಾಗೆ. ಅದರದ್ದು ನಾವು ಸುಮಾರು 2,500 ಬುಕ್ಕಿನವರೆಗೆ 2,500 ಚಿತ್ರ ಒಂದೊಂದು ಬುಕ್ಕಿನಲ್ಲಿ ನಾವು ಮಾಡಿತು. ಹಾಗೆ ಅದರದ್ದೇ ಎರಡನೇ ವಾಲ್ಯೂಮ್ ಡಾಗ್ ಆ್ಯಂಡ್ ಕ್ಯಾಟ್ ಅದರ ಡಿಸೆಕ್ಷನ್ ವಾಲ್ಯೂಮ್ ಕೂಡ ಬಂದಿದೆ. ಈಗ ಅದೇ ಯೂನಿವರ್ಸಿಟಿ 3ನೇ ಬುಕ್ಕಿನ ವರ್ಕನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೌದು. ಸುಮಾರು ಎಷ್ಟು ವರ್ಷದಿಂದ ನೀವು ಅಂದರೆ ಅಮೆರಿಕದ ಯೂನಿವರ್ಸಿಟಿಗೆ ಕೆಲಸ ಮಾಡ್ತಾ ಇದ್ದೀರಾ? ಅದು ಫಸ್ಟ್ ಬುಕ್ಕಿದ್ದು ನಾವು 2.5 ವರ್ಷ ತಾಗಿದೆ ಒಂದು ಬುಕ್ಕಿಗೆ. ಸೊ ಬರೆದವರಿಗೆ 10 ವರ್ಷ ತಾಗಿದೆ. ಎಮ್ ಎಸ್ ಎ ಕುಮಾರ್ ಅಂತ, ಡಾಕ್ಟರ್ ಎಮ್ ಎಸ್ ಎ ಕುಮಾರ್ ಅಂತ. ಈಗ ಎರಡನೇದಕ್ಕೂ ಸಾಧಾರಣ 1.5 ವರ್ಷದಷ್ಟು ನಾವು ತಾಗಿದೆ. ಅದು ಆ್ಯಕ್ಚುಲಿ ಅದು A4 ಸೈಜ್ನಲ್ಲಿ ಇರುವಂಥ ಚಿತ್ರ. ಅದು ನಾವು ಡ್ರಾ ಮಾಡುವಾಗ A3 ಸೈಜ್ಗೆ ಮಾಡಿ ಅದನ್ನು ರಿಡ್ಯೂಸ್ A4ಗೆ ಮಾಡಿ ಆಮೇಲೆ ನಾವು ಮಾಡಿರುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ನಾವು ಪ್ರತಿ ಒಂದು ಗೆರೆ ಕೂಡ ರಾಟ್ರಿ ಪೆನ್ ನಂಬರ್ 1, 2 ಇದರಲ್ಲಿ ನಾವು ಮಾಡಿದ್ದು. ಇದು ಎಲ್ಲವೂ ನೆಟ್ಟಿನಲ್ಲಿ ಅಪ್ರೂವಲ್ ಆದ ನಂತರ ನಾವು ಅದಕ್ಕೆ ಕಲರ್ ಮಾಡಿ ಆಮೇಲೆ ಅವರು ಓಕೆ ಆದ ನಂತರವೇ ನಾವು ಒರಿಜಿನಲ್ ವರ್ಕನ್ನು ಕಳಿಸುವಂಥದ್ದು. ಅಂದರೆ ಹೇಗೆ ಅಂತೇಳಿ ಅಂತೇಳಿದರೆ ಈಗ ಆ ಬುಕ್ಕಲ್ಲಿರೋ ಎಲ್ಲ ಚಿತ್ರನೂ ಅಂದರೆ ನಿಮಗೆ ಸಂಬಂಧಪಟ್ಟಿರೋದು, ನೀವೇ ಬಿಡಿಸಿರೋದಾ? ಹೇಗೆ? ಹೌದು ಹೌದು. ಫೋಟೋಗ್ರಫಿ ಬಿಟ್ಟು ರೇಖಾಚಿತ್ರ, ಕಲರ್ ಚಿತ್ರ ಎಲ್ಲವೂ ಕೂಡ ನಾವೇ ಮಾಡಿದ್ದು. ನಿಮ್ಗೆ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೇನೆ ಸರ್, ಅಂದ್ರೆ ನೀವು ಅದಕ್ಕೆ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಕ್ಕಿಂತಲೂ ತುಂಬಾ ಫೇಮಸ್ ಅಂತ ಹೇಳಿದ್ರೆ ದೇವರ ಚಿತ್ರ ಬಿಡಿಸೋದ್ರಲ್ಲಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನಿಮ್ಗೆ ಅಂದ್ರೆ ದೇವರ ಬಗ್ಗೆ ಅಪಾರ ನಂಬಿಕೆ ಇದ್ದು ನೀವು ಬಿಡಿಸ್ತಾ ಇದ್ದೀರಾ, ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು? ನನಗೆ ದೇವರ ಬಗ್ಗೆ ನಂಬಿಕೆ ಉಂಟು. ನಾನು ಹಿಂದೂ ಸಂಸ್ಕೃತಿಯಲ್ಲಿ ಸುಸಂಸ್ಕೃತ ಸಂಸ್ಕೃತಿಯ ಮನೆತನದಲ್ಲಿ ಬಂದವ, ಹಾಗಾಗಿ ದೇವರ ಬಗ್ಗೆ ನನಗೆ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಇದೆ, ನಂಬ್ತೇನೆ. ಮತ್ತು ನಮ್ಮ ಯಾವುದೇ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟ ಚಿತ್ರವನ್ನು ಬರೆಯುವಾಗ ಅದು ತುಂಬ ಸ್ಟಡಿ ಮಾಡಿ ಬರೀಬೇಕಾಗುತ್ತೆ. ಯಾಕೆ ಅಂದರೆ ಯಾವನೇ ಒಬ್ಬ, ಈಗ ನಾವು ಇಷ್ಟೆಲ್ಲ ದೇವಸ್ಥಾನದಲ್ಲಿ ಕೈ ಮುಗಿತೇವೆ, ಶಿಲ್ಪಕಲೆ ಕೆತ್ತನೆ ಎಲ್ಲ ಇದ್ದರೂ ಕೂಡ ಯಾವನೋ ಒಬ್ಬ ಆರ್ಟಿಸ್ಟ್ ಅದನ್ನು ಮಾಡಿದ್ದು, ಅದರಲ್ಲಿ ಏನು ಮೆಸೇಜ್ ಇದೆ ಅದನ್ನು ನಮಗಿಂತಲೂ ನಮ್ಮ ಮಕ್ಕಳು ಅದನ್ನು ಸರಿಯಾಗಿ ಫಾಲೋ ಮಾಡ್ತಾರೆ. ಹಾಗಾಗಿ ದೇವರ ಚಿತ್ರ ಬರೆಯುವಾಗ ತುಂಬ ಸ್ಟಡಿ ಮಾಡಿರಬೇಕು, ಮತ್ತು ಅದರ ಬಗ್ಗೆ ಡ್ರಾ ಮಾಡುವಾಗ ಅವ ಅಷ್ಟೇ ಅದರ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಮಾಡಿದರೆ ಸ್ವಲ್ಪ ಫಲ ಜಾಸ್ತಿ ಅಂತ ನನ್ನ ನಂಬಿಕೆ. ಹಾಗೆಯೇ ನಾನು ಈ ಕಾಳಿಕಾಂಬೆ, ವಿಶ್ವಕರ್ಮ ಇದರ ಬಗ್ಗೆ ಸುಮಾರು ಸ್ಟಡಿ ಮಾಡಿ ಒಂದು ಚಿತ್ರ ಆದರೂ ಕೂಡ ಅದನ್ನು ಪೂರ್ತಿ ಮಾಡುವ ಮೊದಲು ಅದಕ್ಕೆ ಅದರ ಬಗ್ಗೆ ಜಾಸ್ತಿ ತಿಳಿದವರ ಹತ್ರ ನಾನು ಸ್ವಲ್ಪ ಮಾತುಕತೆ ಮಾಡಿ ಬರೆದದ್ದು ಇದೆ. ಹಾಗೆ ಯಾಕೆ ಅಂದರೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಮುಂದೆ ಬರುವ ಪೀಳಿಗೆಗೆ ಮಕ್ಕಳು ಅಥವಾ ಜನ ಅದನ್ನೇ ನಂಬ್ತಾರೆ, ರಾಂಗ್ ಮೆಸೇಜ್ ಹೋಗುತ್ತೆ. ಹಾಗಾಗಿ ಬಾಕಿ ಈಗ ಲ್ಯಾಂಡ್ಸ್ಕೇಪ್ ಇರ್ಬೋದು ಅಥವಾ ಒಂದು ಕಾಲ್ಪನಿಕ ಇರ್ಬೋದು, ಒಂದು ಕಾಂಪೋಸಿಷನ್, ಅದು ಏನೂ ಆಗೋದಿಲ್ಲ, ಅದು ಅವರವರಿಗೆ ಏನು ಆಸಕ್ತಿ ತೋರಿತು ತಗೊಳ್ತಾರೆ. ಆದರೆ ಅದನ್ನು ಫಾಲೋ ಮಾಡುವವರು ಕಮ್ಮಿ. ಈ ಧಾರ್ಮಿಕ ಸಂಬಂಧಪಟ್ಟ ಚಿತ್ರ ಬರೆಯುವಾಗ ಈವನ್ ಒಂದು ಕೈ ಹೀಗೆ ಇದ್ದರೆ ಅದು ಹಾಗೆ ಇರಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಮ್ಯಾಸೇಜ್ ಅದು, ಇದಕ್ಕೆ ಸಾವಿರಾರು ಅರ್ಥ ಇರ್ತದೆ ಅಲ್ವಾ? ಹಾಗೆ ಹೀಗೆ ಇದ್ರೆ ಇದಕ್ಕೆ ಸಾವಿರಾರು ಅರ್ಥ ಇರ್ತದೆ, ಅದು ಅವರವರಿಗೆ ಬಿಟ್ಟಿರುವಂಥದ್ದು. ಸೊ ಆ ಅರ್ಥವನ್ನು ಚೇಂಜ್ ಮಾಡಲಿಕ್ಕೆ ಎಷ್ಟು ಯುಗ ಕಳೆದರೂ ಅದು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ತಿಳಿದ ಹಾಗೆ ಈಗ ಈ ಯಾವುದೇ ಒಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟ ಅದು ಕೆತ್ತನೆ ಇರ್ಬೋದು, ಚಿತ್ರ ಇರ್ಬೋದು, ಸಾವಿರಾರು ವರ್ಷದಿಂದ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದು ಬೆರಳು ಹೆಚ್ಚು ಕಮ್ಮಿ ಆದರೂ ಅದು ನಾಳೆ ಒಂದು ದಿನ ದೊಡ್ಡ ರದ್ದ ಅಂತ ಆಗಲಿಕ್ಕೆ ಸಾಧ್ಯ ಇದೆ. ಯಾವುದೇ ಆಗಿರ್ಬೋದು, ಈಗ ಒಂದು ಕಾಲದಲ್ಲಿ ನಾವು ನೋಡ್ತೇವೆ ಗಣೇಶ ಹಾಲು ಕುಡ್ದ ಅಂತ, ಅದು ಎಷ್ಟು ದೊಡ್ಡ ಪ್ರಕರಣ ಆಯಿತು. ಹಾಗೆ ಚಿತ್ರ ಕೂಡ ಹಾಗೆ, ಈಗ ನಾವು ಪೂಜೆ ಮಾಡುವಂಥ ಚಿತ್ರ ಇರ್ಬೋದು ಅಥವಾ ಶಿಲ್ಪಕಲೆ ಆಗಿರ್ಬೋದು, ಹಿಂದೆ ಯಾವನೋ ಒಬ್ಬ ಆರ್ಟಿಸ್ಟ್ ಅಥವಾ ಶಿಲ್ಪಿ ಕೆತ್ತನೆ ಮಾಡಿದನು, ನಾವು ಅದನ್ನು ಚೇಂಜ್ ಮಾಡಿದರೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ. ಒಂದು ಪಕ್ಷ ಚೇಂಜ್ ಮಾಡಿದರೆ ಅವನೇ ಇಟ್ಕೊಳ್ಬೇಕೇ ಹೊರತು ಮನೆ ಬಿಟ್ಟು ಹೊರತಂದಾಗ ಸಮಸ್ಯೆ ಆಗುತ್ತೆ. ನೀವೀಗಷ್ಟೇ ಹೇಳಿದ್ರಿ ಅಂದ್ರೆ ವಿಶ್ವಕರ್ಮರ ಅಂದ್ರೆ ಮೂಲ ಚಿತ್ರವನ್ನ, ಕಾಳಿಕಾಂಬ ದೇವರ ಚಿತ್ರವನ್ನ ಬಿಡಿಸಿದ್ರಿ. ಆ ಚಿತ್ರ ಬಿಡಿಸಬೇಕಾದ್ರೆ ನಿಮ್ಗೆ 20 ವರ್ಷ ಪ್ರಾಯ. ಹಾಗಾಗಿ ಅಂದ್ರೆ ಹೇಗೆ ಅಂದ್ರೆ ಮಾಹಿತಿಯನ್ನ ಕಲೆ ಹಾಕಿದ್ರಿ?
ನನಗೆ ನಾವು ಯಾವುದೇ ಒಂದು ಇನ್ವಿಟೇಷನ್ ಬರೆಯುವಾಗ ನಮ್ಮ ಕುಲದೇವರದ್ದು ಹೆಸರಾಗ್ತೇವೆ, ಅಥವಾ ಸಭೆ ಸಮಾರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಶ್ಲೋಕ ಎಲ್ಲ ನಾವು ಪಠನೆ ಮಾಡ್ತೇವೆ. ಹಾಗಿರುವಾಗ ಇದೊಂದು ಚಿತ್ರ ಯಾಕೆ ಬರೀಬಾರ್ದು ಅಂತ ನನಗೊಂದು ಮನಸ್ಸಲ್ಲಿ ಕಂಡಿತು. ಸೊ ಅದಕ್ಕೆ ನಾನು ಉಡುಪಿ, ಮಂಗಳೂರು, ಬೆಂಗಳೂರು, ಮೈಸೂರು, ನನಗೆ ಎಲ್ಲೆಲ್ಲ ಪರಿಚಯ ಇದೆ ಎಲ್ಲರನ್ನು ಕಾಂಟ್ಯಾಕ್ಟ್ ಆದಾಗ ಯಾರಿಗೂ ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಆಮೇಲೆ ನಾಭ ಚಂದ್ರಶೇಖರಾಚಾರ್ಯ ಬೆಂಗಳೂರಿನವರು, ಆಮೇಲೆ ಡಾಕ್ಟರ್ ಜ್ಞಾನಾನಂದ ಇವರೆಲ್ಲ ಅದಕ್ಕೆ ತುಂಬ ಗ್ರಂಥ ಎಲ್ಲ ಬರೆದಿದ್ದಾರೆ. ಸೊ ಆ ಗ್ರಂಥದ ಆಧಾರದ ಮೇಲೆ ನಾನು ಒಂದು ಚಿತ್ರ ಬರೆದೆ. ಚಿತ್ರ ಬರೆದಾಗ ಅದು ಬರೆಯುವಾಗಲೇ ಒಂದಷ್ಟು ಬೇಡಿಕೆ ಇತ್ತು, ಇದು ನಮಗೆ ಬೇಕು ನಮಗೆ ಬೇಕು ಅಂತ. ಸೊ ಆಯಿತು, ಆಮೇಲೆ ನಾನು ಅದನ್ನು ಫೋಟೋ ಪ್ರಿಂಟ್ ಮಾಡಿ ಒಂದಷ್ಟು ಜನರಿಗೆ ಸಹಾಯ ಆಯಿತು. ಹಾಗೆ ಆಮೇಲೆ ಅದೇ ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ಸುಮಾರು ಒಂದು 17 ಬೇರೆ ಬೇರೆ ನಮ್ಮನೆಯ ವಿಶ್ವಕರ್ಮ ನಾವು ಬರೆದದ್ದು ಇತ್ತು. ನಿಮ್ಮಂದ್ರೆ ಈ ಚಿತ್ರಕ್ಕೆ ಕಾಪಿರೈಟ್ ಇರಲಿಲ್ಲ, ಅದರಿಂದಾಗಿ ಏನು ಸಮಸ್ಯೆ ಆಗಿತ್ತು? ಕಾಪಿರೈಟ್ ಇಲ್ಲದೆ ಇದ್ದದ್ರಿಂದ ಯಾರೆಲ್ಲ ಆಸಕ್ತಿ ಇದೆ ಅವರೆಲ್ಲ ಪ್ರಿಂಟ್ ಮಾಡಿ ಅವರ ಹೆಸರು ಹಾಕ್ಕೊಂಡು ಸೇಲ್ ಮಾಡ್ತಾ ಬಂದರು. ಹಾಗೆ ಮಾಡಿದರು, ಮತ್ತು ಎಷ್ಟೋ ಜನ ಅದೇ ಫೋಟೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಸೇಲ್ ಮಾಡಿದರು. ಹೀಗೆ ಒಂದಷ್ಟು ಗೊಂದಲ ಆಯಿತು, ಆದರೂ ನಾನು ಯಾರ ತಂಟೆ ತಕರಾರಿಗೆ ಹೋಗಲಿಲ್ಲ. ಮಾಡಿದರೆ ಮಾಡಿಕೊಳ್ಳಿ ಅಷ್ಟೇ, ನಾನು ಅದನ್ನು ಸ್ವಲ್ಪ ಕೂಲಾಗಿ ಅದಕ್ಕೆ ಸ್ಪಂದಿಸಿದೆ ಅಷ್ಟೇ. ಅಂದ್ರೆ ನೀವೇನು ಅಂದ್ರೆ ಅದಕ್ಕೇನು ಆಕ್ಷನ್ ತಕೊಂಡೇ ಇಲ್ಲ? ಏನು ಆಕ್ಷನ್ ತಗೊಳ್ಳಿಲ್ಲ. ಹಾಗಿದ್ರೆ ನಿಮ್ಮ ಚಿತ್ರವನ್ನ ಅದೆಷ್ಟೋ ಮಂದಿ ಅವರ ಹೆಸರನ್ನ ಹಾಕಿ ಮಾಡಿದ್ರು. ತುಂಬಾ ಕಾಪಿ ನನ್ನ ಹತ್ರ ಇದೆ, ತುಂಬಾ ಇದೆ. ಹಾಗೆ ಅಂದ್ರೆ ಸರ್, ಅಂದ್ರೆ ನಿಮ್ಗೆ ಏನಾದ್ರೂ ಮಾಡ್ಬೋದಿತ್ತಲ್ಲ? ಹೌದು, ಹಾಗೆ ನಮ್ಮ ಕಾನೂನೆಲ್ಲ ಅದು ನೀವು ಕಷ್ಟಪಟ್ಟು ಮಾಹಿತಿ ಕಲೆ ಹಾಕ್ಲಿಕ್ಕೆ ತುಂಬಾ ಟೈಮ್ ತಗೊಂಡಿದ್ರಿ. ಹಾಗಿರ್ಬೇಕಾದ್ರೆ ಏನು ಇದು ಮಾಡ್ಲಿಲ್ಲ, ಬೇಜಾರಾಗಿಲ್ಲ? ಬೇಜಾರು ಖಂಡಿತ ಆಗಿದೆ, ತುಂಬಾ ಬೇಜಾರಾಗಿದೆ. ಎಷ್ಟೋ ದಿನ ನಿದ್ರೆ ಬರ್ಲಿಲ್ಲ, ಎಲ್ಲ ಸರಿ. ಆದ್ರೆ ಯಾವ ಬೇಸ್ನಲ್ಲಿ ನಾವು ಆಕ್ಷನ್ ತಗೊಳ್ಳೋದು? ಬಟ್ ಆದ್ರೂ ಒರಿಜಿನಲ್ ನಿಮ್ಮ ಹತ್ರ ಇತ್ತಲ್ಲ ಸರ್ ಪ್ಲೀಸ್? ಯಾವುದು ಇಲ್ಲ, ಒರಿಜಿನಲ್ ನಾನು ಬೇರೆಯವ್ರಿಗೆ ಕೊಟ್ಟು ಬಿಟ್ಟಿದ್ದೆ, ಅದೊಂದು ದೇವಸ್ಥಾನಕ್ಕೆ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೆ. ಹಾಗೆ ಈಗ ಅದನ್ನ ಒರಿಜಿನಲ್ ಇದೆ, ಅದರ ಕಾಪಿರೈಟ್ ಮಾಡಿದ್ದು ನಮ್ಮ ಹತ್ರ ಇಲ್ಲ, ಬೇರೆಯವರು ಮಾಡಿದ ಕಾಪಿ ನಮ್ಮ ಹತ್ರ ಇದೆ. ಆದರೂ ಕೂಡ ಕೆಲವರು ಏನು ಅಡ್ವೊಕೇಟ್ಸ್ ಹೇಳಿದರು ನಾವು ಆ್ಯಕ್ಷನ್ ತಗೊಳ್ಳುವ ಅಂತ. ಆದರೆ ಅದರ ಹಿಂದೆ ಒಂದು ಸಲ ಹೋದರೆ ಇಲ್ಲಿ ನಮ್ಮ ಕೆಲಸ ಪೆಂಡಿಂಗ್ ಆಗುತ್ತೆ. ಹೌದು, ಆದರೆ ಅದು ಸಕ್ಸಸ್ ಆಗ್ತಂತ ಗ್ಯಾರಂಟಿ ಏನೂ ಇಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಯಾವುದು ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಅದನ್ನು ಕಷ್ಟಪಟ್ಟು ಮಾಡಿರೋ ಚಿತ್ರಕ್ಕೆ ಬೇಜಾರಾಗುತ್ತೆ, ನೋವು ಆಗುತ್ತೆ, ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ನೋವು ನಿಮ್ಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟು ದಿನ ನಾವು ಆ ವಿಷಯಕ್ಕೆ ನಾವು ನೋವು ಪಟ್ಟಿರ್ತೇವೆ ಅಂತೇಳಿ. ಸರಿ ಸರ್, ಹಾಗೇನೆ ಅಂದ್ರೆ ತುಳುವರ ಕೋಟಿ ಚೆನ್ನಯ್ಯ ದೇವರನ್ನ ಕೂಡ ಚಿತ್ರರೂಪದಲ್ಲಿ ನೋಡೋ ಭಾಗ್ಯ ಕಲ್ಪಿಸಿದವರು ನೀವೇ, ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಅದರ ಮಾಹಿತಿ ಹೇಗೆ ಕಲೆ ಹಾಕಿದ್ರಿ? ಈವಾಗ ನಾನು ಜಸ್ಟ್ ವಿಶ್ವಕರ್ಮ, ಕಾಳಿಕಾಂಬೆ, ಮಾಲಾಸ ಹೀಗೆಲ್ಲ ಹೇಳಿದೆ. ಸೊ ಅದು ನನ್ಗೆ ಪ್ರತಿ ತಿಂಗಳಿಗೆ ಸ್ವಲ್ಪ ಪಾಕೆಟ್ ಮನಿ ಆಗಿ ಬರ್ತಾ ಇತ್ತು. ಇದು ಹೀಗೆ ರನ್ ಆಗ್ತಾ ಇತ್ತು. ನಮ್ಮ ಆಫೀಸಲ್ಲಿ ಕೆ ಮುದ್ದು ಪೂಜಾರಿ ಅನ್ನೋರಿದ್ರು, ಅವರು ಹೀಗೆ ನಿಮಗೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾಗ ನಾನು ಹೇಳಿದೆ, ಇದೇ ನಿಮ್ಮನ್ನು ನೀವು ಯಾಕೆ ಮಾಡಬಾರ್ದು ಅಂತ. ಸೊ ಏನು ಮಾಡೋದು, ಕೋಟಿ ಚೆನ್ನಾಗಿ ಬರೀವಾ? ಸರಿ, ಅವರು ಒಪ್ಪಿಕೊಂಡ್ರು. ಆಮೇಲೆ ಇದು ಕಕ್ಕುಂಜೆ ಮುದ್ದು ಪೂಜಾರಿ ಅಂತ ಅವರು, ಮತ್ತು ನಾವು ಈ ಇಲ್ಲಿ ನಮ್ಮ ಸೌತಿನಲ್ಲಿರುವಂಥ ಹೆಚ್ಚಿನ ಗರಡಿಗಳಿಗೆ ಭೇಟಿಯಾಗಿ ಅಲ್ಲಿಯ ಪಾರುಪತ್ಯದಾರರ ಹತ್ರ ಕೋಟಿ ಚೆನ್ನಯ್ಯರ ಬಗ್ಗೆ ಇರುವಂಥ ಪಾರ್ದನವನ್ನು ನಾವಿಬ್ಬರೂ ಕೂತು ಅವರ ಬಾಯಲ್ಲಿ ಕೇಳಿಕೊಂಡು ನಾನು ಒಂದು ಸುಮಾರು 200 ಪೇಜಿನ ಬುಕ್ಕಿನಲ್ಲಿ ಕೋಟಿ ಹೀಗೆ ಬರೀತಾ ಹೋಗೋದು. ಅಲ್ಲಿ ಅವರು ತುಳಿನಲ್ಲಿ ಪಾರ್ದನ ಹೇಳ್ತಾರೆ, ನಾವು ಅದನ್ನು ಬರ್ಕೊಳ್ಳೋದು, ಕೋಟಿ ಹೀಗೆ 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 ಅಂತ, ಚೆನ್ನಯ್ಯ ಹೀಗೆ ಹೀಗೆ. ಆಯಿತಾ? ಆಯಿತು, ಆ ದಿನದ ಪ್ರೋಗ್ರಾಮ್ ಮುಗಿಯಿತು. ಮತ್ತು ಇನ್ನೊಂದು ಸಂಡೆ ಬೆಳಿಗ್ಗೆ ಬೇಗ ಇಂಥ ಗರಡಿಗೆ ಹೋಗೋದು, ಅಲ್ಲಿಯ ಪಾರುಪತ್ಯದರು ಅಂತ ಕಂಡು ನಾವು ಮೊದಲು ಹೇಳ್ತೇವೆ ಇಂಥದ್ದು ನಾವು ಮರ್ತೇವೆ, ನಮಗೆ ಸ್ವಲ್ಪ ಸಮಯ ಕೊಡಿ ಅಂತ. ಅಲ್ಲಿ ದಿನ ಇಡೀ ಬೈದು ಅಂತೂ ಇಂತೂ ಒಂದು 5-6 ತಿಂಗಳಲ್ಲಿ 200 ಪೇಜ್ ಪುಸ್ತಕ ಕಂಪ್ಲೀಟ್ ಆಯಿತು. ಬರೇ ಕೋಟಿ ಮತ್ತು ಚೆನ್ನಯ್ಯನ ಬಗ್ಗೆ ಇರುವಂಥ ವರ್ಣನೆ, ಒಂದು ಕಣ್ಣು ಕೂಡ ಕೋಟಿ ಹೀಗೆ ಇರಬೇಕು, ಚೆನ್ನಾಗಿ ಇರಬೇಕು, ಮೀಸೆ ಹೀಗಿರಬೇಕು ಹೀಗಿರಬೇಕು, ಅವರ ನಿಲುವು ಹೀಗಿರಬೇಕು ಹೀಗಿರಬೇಕು ಅಂತ. ಸೊ ಅದೆಲ್ಲವನ್ನು ಕೂಡ ನಾವು ಮನೆಯಲ್ಲಿ ಸ್ಟಡಿ ಮಾಡಿ ಕೋಟಿ ಅಂದರೆ ಹೀಗೆ, ಚೆನ್ನಯ್ಯ ಅಂದರೆ ಹೀಗೆ ಅಂತ. ಇನ್ನೊಂದು ಸಣ್ಣ ವಿಷಯ ಏನಂದರೆ, ಈ ಕೋಟಿ ಚೆನ್ನಯ್ಯ ನಾವು ಮಾಡುವ ಮೊದಲೇ ಒಬ್ಬರು ಮಾಡಿದರು, ಯಾರೋ ಒಬ್ಬರು ಬ್ರಿಟಿಷರೊಬ್ಬರು. ಅದು ಹೇಗೆ ಇತ್ತು ಅಂತೇಳಿದರೆ, ಅದು ಮೋಹನ್ ಕೋಟಿಯನ್ ಬರೆದ ಬುಕ್ನಲ್ಲಿ ಅದರ ಎಲ್ಲ ಚಿತ್ರವೂ ಇದೆ, ರೇಖಾಚಿತ್ರ. ಕೋಟಿ ಅಂದರೆ ಒಬ್ಬ ದೊಡ್ಡ ರಕ್ಕಸನ ಹಾಗೆ, ನಾಲಿಗೆ ಇಷ್ಟರವರೆಗೆ, ಕಣ್ಣು ಇಷ್ಟಿಷ್ಟು ದೊಡ್ಡ ದೊಡ್ಡ ಕಿವಿ. ಈಗ ನಮ್ಮ ಯಕ್ಷಗಾನದಲ್ಲಿ ಬರುವಂಥ
ರಾಕ್ಷಸ ವೇಷಕ್ಕೂ ಕೋಟಿ ಚೆನ್ನಯನ ವೇಷಕ್ಕೂ ಯಾವ ವ್ಯತ್ಯಾಸ ಇಲ್ಲ. ನೋಡಿದ್ರೆ ನಾವು ಕೈ ಮುಗಿಯುದಲ್ಲ, ಅಲ್ಲಿಂದ ನಾವು ಓಡಿ ಹೋಗ್ಬೇಕು ಅಂತ ಚಿತ್ರ ಇತ್ತು. ನಾವು ಆ ರೀ ಲೆವೆಲ್ಗೆ ಮಾಡಿದ್ದು, ಅವರು ಬ್ರಿಟಿಷರಲ್ವಾ, ಹೀಗಿತ್ತು. ನಾನು ಏನು ಅರ್ಥವಿಸಿಕೊಂಡೆ ಅಂದರೆ, ಕೋಟಿ ಮತ್ತು ಚೆನ್ನಯನನ್ನು ನಾನು ನೋಡಿದ ರೀತಿ ಹೀಗೆ, ಕೋಟಿ ಅಂದರೆ ರಾಮನಿಗೆ ನಿಯರೆಸ್ಟ್, ಚೆನ್ನಯ ಲಕ್ಷ್ಮಣನ ನಿಯರೆಸ್ಟ್ ಅಂದರೆ ಅವರು ಅಣ್ಣ ತಮ್ಮ, ಇವರು ಅಣ್ಣ ತಮ್ಮ, ಈ ಆ್ಯಂಗಲಲ್ಲಿ ನಾನು ನೋಡಿದ್ದು ಆಯ್ತಲ್ಲ. ಹಾಗಾಗಿ ನನ್ನ ಮ್ಯಾಸೇಜ್ ಅದು ಈ ರೀತಿ ಹೋಯಿತು, ಸ್ವಲ್ಪ ಸಾಫ್ಟಾಗಿ ನೋಡುವವರಿಗೆ ಒಂದು ಕೈ ಮುಗಿಯುವ, ಈ ಫೋಟೋ ನಾವು ಇಟ್ಟುಕೊಳ್ಳುವ, ಕೋಟಿ ಚೆನ್ನಯ ನಮಗೆ ಉದ್ಧಾರ ಮಾಡ್ತಾರೆ, ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಬೆಳೆದವರು ನಮಗೆ ಕೈ ಬೀಳೋದಿಲ್ಲ ಎನ್ನುವ ಈ ಆ್ಯಂಗಲ್ನಲ್ಲಿ ನಾನು ನೋಡಿ ಡ್ರಾ ಮಾಡಿದ್ದು. ಹಾಗಾಗಿ ಕೋಟಿ ಚೆನ್ನಯನನ್ನು ಯಾರು ಆರಾಧನೆ ಮಾಡ್ತಾರೆ, ಎಸ್ಪೆಷಲಿ ನಮ್ಮ ಊರಿನ ಬಿಲ್ ಅವರು, ಅವರು ತುಂಬ ಲೈಕ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಕೋಟಿ ಚೆನ್ನಯ ಅಂದರೆ ಅದೇ ಅಂತ ಎಲ್ಲರೂ ಮೆಚ್ಚಿಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಕೋಟಿ ಚೆನ್ನಯನಿಗೆ ಸಂಬಂಧಪಟ್ಟ ಯಾವುದೇ ಗರಡಿ ಇರ್ಬೋದು ಅಥವಾ ನಮ್ಮ ದೇಶ ಇರ್ಬೋದು ಪರದೇಶ ಇರ್ಬೋದು, ಈಗ ಸದ್ಯ ಅದನ್ನೇ ಆರಾಧನೆ ಮಾಡ್ತಾರೆ ಅದೇ ಚಿತ್ರ. ಆದರೆ ಕೆಲವು ಬುದ್ಧಿವಂತರು ಏನು ಮಾಡಿದಾರಂದರೆ, ನಮ್ಮ ಹೆಸರನ್ನು ತೆಗೆದು ಅವರ ಹೆಸರನ್ನು ಹಾಕಿ ಪ್ರಿಂಟ್ ಮಾಡಿ ಪುನಃ ಸೇಲ್ ಮಾಡ್ತಾರೆ. ಹೌದು ಆಯಿತಾ. ಕೆಲವರು ಏನು ಮಾಡ್ತಾರೆ, ನಾವು ಕೋಟಿ ಚೆನ್ನಯನ ಹಿಂಬದಿಯಲ್ಲಿ ಅಲ್ಲ, ಆ ಗರಡಿಯ ಹಿಂಬದಿಯಲ್ಲಿ, ಸಾರಿ, ಕೋಟಿ ಚೆನ್ನಯ ಇಲ್ಲಿ ನಿಂತಿದ್ದಾರೆ, ಕೋಟಿ ಚೆನ್ನಯರ ಹಿಂಬದಿಯಲ್ಲಿ ಗರಡಿ ಇದ್ದಾಗೆ ನಾನು ಡ್ರಾ ಮಾಡಿದ್ದು, ಇದು ಒರಿಜಿನಲ್ ಚಿತ್ರ. ಕೆಲವು ಬುದ್ಧಿವಂತರು ಏನು ಮಾಡಿದ್ದಾರೆ ಅಂದರೆ, ಗರಡಿಯ ಹಿಂದೆ ಕೋಟಿ ಚೆನ್ನಯ ಮಾಡಿದ್ದಾರೆ, ಕೋಟಿ ಚೆನ್ನಯ ಎಲ್ಲಿ ನಿಂತಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಅಂದರೆ ನಿಮ್ಮ ಕುಂಚದಲ್ಲಿ ಸಾವಿರಾರು ಚಿತ್ರಗಳು ಮೂಡಿ ಬಂದಿವೆ, ಹಾಗೇನೆಂದರೆ ವಿಜ್ಞಾನ ಮತ್ತಂದರೆ ಎಲ್ಲರ ಮನೆಯಲ್ಲಿ ಆರಾಧಿಸುವಂಥ ದೇವರ ಚಿತ್ರಗಳು ಕೂಡ ಮೂಡಿ ಬಂದಿವೆ. ಇದೊಂದು ಅದ್ಭುತ ಕಲೆ ಅಂತಲೇ ಹೇಳ್ಬೋದು. ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ, ಇಲ್ಲಿ ತನಕ ಬಂದು ಮಾತಾಡಿ ಧನ್ಯವಾದಗಳು ಸರ್. ನಮಸ್ಕಾರ.